ಪ್ರಧಾನಿ ಮೋದಿ ಹತ್ಯೆಗೆ ನಡೆದಿತ್ತು ಮಹಾಸಂಚು. ಬಯಲಾಯಿತು ಭಯೋತ್ಪಾದಕರ ಭಾರಿ ಸ್ಕೆಚ್. ಸೆಂಟ್ರಲ್ ಏಜೆನ್ಸಿಗೆ ಸಿಕ್ತು ಉಗ್ರರ ರಹಸ್ಯ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೆ ಬಿಗ್ ಸ್ಕೆಚ್ ನಡೆದಿತ್ತು ಅನ್ನುವಂಥ ಆಘಾತಕಾರಿ ಮಾಹಿತಿ ಈಗ ಬಯಲಾಗ್ತಾ ಇದೆ. ರಾಜೀವ್ ಗಾಂಧಿಯವರ ಹತ್ಯೆಯ ರೀತಿಯಲ್ಲಿ ಪ್ರಧಾನಿಯನ್ನ ಕೂಡ ಹತ್ಯೆ ಮಾಡುವುದಕ್ಕೆ ಬಿಗ್ ಸ್ಕೆಚ್ ಅನ್ನು ಹಾಕೊಂಡಿದ್ದು ಹಂತಕರು ಅನ್ನುವಂಥ ಆಘಾತಕಾರಿ ಮಾಹಿತಿ ಲಭ್ಯವಾಗ್ತಿದೆ. ಭಯೋತ್ಪಾದಕರಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೆ ಸಂಚೊಂದು ನಡೆದಿತ್ತು. ಜುಲೈ 12ನೇ ತಾರೀಕು ಪ್ರಧಾನಿಯವರ ಪಾಟ್ನಾ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಶಂಕಿತ ಉಗ್ರರು ಪ್ಲಾನ್ ಅನ್ನು ಹಾಕೊಂಡಿದ್ರು. ಅದಕ್ಕಾಗಿ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ರು. ಶಂಕಿತ ಭಯೋತ್ಪಾದಕರಿಂದ ಹತ್ಯೆಗೆ ಸಂಚು ನಡೆದಿತ್ತು ಅನ್ನುವಂಥ ಆಘಾತಕಾರಿ ಮಾಹಿತಿ ಬಯಲಾಗ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೆ ಯಾವ ರೀತಿ ರಾಜೀವ್ ಗಾಂಧಿಯವರನ್ನ ಹತ್ಯೆ ಮಾಡಲಾಯಿತು ಅದೇ ರೀತಿ ಇವರ ಹತ್ಯೆಗೂ ಕೂಡ ಪ್ಲಾನ್ ಅನ್ನ ಹಾಕೊಂಡಿದ್ರು ಭಯೋತ್ಪಾದಕರು ಅನ್ನುವಂಥ ಮಾಹಿತಿ ಆಘಾತಕಾರಿ ಮಾಹಿತಿ ಬಯಲಾಗ್ತಾ ಇದೆ. ಜುಲೈ 12ನೇ ತಾರೀಕು ಪಾಟ್ನಾ ಪ್ರವಾಸದಲ್ಲಿದ್ರು, ಪಂಜಾಬ್ ಪ್ರವಾಸದಲ್ಲಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹತ್ಯೆ ಮಾಡೋಕೆ ಒಂದು ಷಡ್ಯಂತ್ರವನ್ನ ಒಂದು ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇರೋದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಪಂಜಾಬ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆ ಭೇಟಿ ಕೊಟ್ಟಂತಹ ಸಂದರ್ಭ, ಆ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿಗೆ ತೆರಳಿದ್ರು. ಆ ದೃಶ್ಯಗಳನ್ನ ನಾವು ಒಂದ್ ಕಡೆ ಗಮನಿಸ್ತಾ ಇದ್ವಿ. ಮತ್ತೊಂದ್ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಹಾಕಿದಂತಹ ಆ ಶಂಕಿತ ಇಬ್ಬರು ಉಗ್ರರೇನಿದ್ದಾರೆ ಆ ಉಗ್ರರ ಭಾವಚಿತ್ರಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸದ್ಯ ಪೊಲೀಸರು ಈ ಇಬ್ಬರು ಉಗ್ರರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ದು ಬಟ ಬಯಲಾಗ್ಬಿಟ್ಟಿದೆ. ಯಾವ ರೀತಿ ಷಡ್ಯಂತ್ರವನ್ನ ಮಾಡಲಾಯಿತು, ಯಾವ ರೀತಿ ಪ್ರಧಾನಿ ಹತ್ಯೆಗೆ ಇವರು ಸಂಚನ್ನ ರೂಪಿಸಿಕೊಂಡಿದ್ರು, ಯಾವ ರೀತಿ ತಯಾರಿಯನ್ನ ಮಾಡಿಕೊಂಡಿದ್ರು ಎಲ್ಲವೂ ಕೂಡ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈಗ ಬಹಿರಂಗವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಜುಲೈ 12ನೇ ತಾರೀಕು ಪಂಜಾಬ್ ಪ್ರವಾಸದಲ್ಲಿದ್ರು. ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅವರು ಭೇಟಿಯನ್ನ ಕೊಟ್ಟಿದ್ರು. ಈ ಭೇಟಿಯ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರನ್ನ ಯಾವ ರೀತಿ ಹತ್ಯೆ ಮಾಡಲಾಯಿತು ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೂ ಕೂಡ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬರ್ತಾ ಇರೋದು. ಉಗ್ರರ ಸಂಚಿನ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗುತ್ತೆ. ಲಭ್ಯ ಆದ ನಂತರದಲ್ಲಿ ಕೇಂದ್ರದ ಏಜೆನ್ಸಿ ರೇಡ್ ಅನ್ನ ಮಾಡುತ್ತೆ. ಹತ್ಯೆಗೆ ಸ್ಕೆಚ್ ಹಾಕಿದ್ದಂತಹ ಇಬ್ಬರು ಶಂಕಿತ ಭಯೋತ್ಪಾದಕರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಉಗ್ರರಾದಂತಹ ಅಥರ್ ಪರ್ವೇಜ್, ಎಂ ಡಿ ಜಲಾಲುದ್ದೀನ್ ಈ ಇಬ್ಬರನ್ನು ಕೂಡ ಸದ್ಯ ಬಂಧನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಬ್ಬರು ಉಗ್ರರನ್ನ ಈಗಾಗಲೇ ಬಿಹಾರ ಪೊಲೀಸರು ಬಂಧಿಸಿದ್ದಾರೆ. ಈ ಇಬ್ಬರನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಪೊಲೀಸರಿಗೆ ಲಭ್ಯ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೆ ಸ್ಕೆಚ್ ಹಾಕಿದ್ದಂತಹ ಶಂಕಿತ ಉಗ್ರರಾದಂತಹ ಆಥರ್ ಪರ್ವೇಸ್ ಹಾಗೆ ಎಂ ಡಿ ಜಲಾಲುದ್ದೀನ್ ಇಬ್ಬರನ್ನು ಕೂಡ ಸದ್ಯ ಬಿಹಾರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ನಿಜಕ್ಕೂ ಆಘಾತಕಾರಿಯಾದಂತಹ ಸುದ್ದಿ, ಅದೇ ಪಂಜಾಬ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಉಗ್ರರು ಹಾಕೊಂಡಿದ್ರು ಅನ್ನುವಂತಹ ಮಾಹಿತಿ, ಹತ್ಯೆಗೆ ಯಾವ ರೀತಿಯಾದಂತಹ ಸಂಚನ್ನ ರೂಪಿಸಲಾಗಿತ್ತು, ಈಗ ಇಬ್ಬರು ಉಗ್ರರನ್ನ ಶಂಕಿತ ಉಗ್ರರನ್ನ ಏನ್ ಅರೆಸ್ಟ್ ಮಾಡಲಾಗಿದೆ, ಆ ಇಬ್ಬರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸಲಾಗಿತ್ತು ಜಗದೀಶ್? ವಿದ್ಯಶ್ರೀ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ಯೆಗೆ ಸ್ಕೆಚ್ ಆಗಿರೋ ಹಾಕಿರುವಂತಹ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಸಂಚಲನ ಮೂಡಿಸಿಬಿಟ್ಟಿದೆ. ಕಾರಣ ಏನು ಅಂತಂದ್ರೆ, ಯಾವಾಗ ಬಿಹಾರದ ಪಾಟ್ನಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಜುಲೈ 12ನೇ ತಾರೀಕಿಗೆ ತೆರಳುವಂತಹ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದ ಬಂದಂತಹ ಸಂದರ್ಭದಲ್ಲಿ ಅವರನ್ನು ಹತ್ಯೆ ಮಾಡಬೇಕು ಅಂತ ಈ ಉಗ್ರ ಸಂಘಟನೆ, ಭಯೋತ್ಪಾದನಾ ಸಂಘಟನೆ ಪ್ಲಾನ್ ಅನ್ನು ಮಾಡ್ಕೊಂಡಿರುತ್ತೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂತಹ ಒಂದು ಕೇಂದ್ರದ ಗುಪ್ತಚರ ಇಲಾಖೆ ಮತ್ತು ಬಿಹಾರದ ಪೊಲೀಸರು ಇಬ್ಬರು ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಮೊದಲು ಆರಂಭಿಕ ಹಂತಗಳಲ್ಲಿ ಅವರು ಮೂವ್ಮೆಂಟ್ ಗಳನ್ನ ತಿಳ್ಕೊಳ್ತಾರೆ. ಯಾಕಂದ್ರೆ 6ನೇ ತಾರೀಕು ಮತ್ತು 7ನೇ ತಾರೀಕು ಯಾವೆಲ್ಲ ರೀತಿಯಾಗಿ ಹತ್ಯೆಯನ್ನ ಮಾಡಬೇಕು, ಹತ್ಯೆಗೆ ಸ್ಕೆಚ್ ಅನ್ನು ರೂಪಿಸುವ ಸಲುವಾಗಿ ಒಂದು ಸಭೆಯನ್ನ ಮಾಡ್ತಾರೆ ಈ ಭಯೋತ್ಪಾದಕರು. ಹಾಗಾಗಿ ಆ ಸಭೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮೊದಲು ಆರಂಭಿಕವಾಗಿ ಕಲೆ ಹಾಕ್ತಾರೆ. ತದನಂತರ ಯಾವ ರೀತಿಯಾಗಿ ಯಾರೆಲ್ಲ ಭಾಗಿಯಾಗ್ತಾರೆ, ಯಾರೆಲ್ಲ ಇದರಲ್ಲಿ ನೇರವಾಗಿ ಏನಂದ್ರೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ಸಹಿತ ಕೇಂದ್ರದ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಪಡ್ಕೊಳ್ಳುತ್ತೆ. ಮತ್ತೆ ಪ್ಲಾನ್ ಹೇಗಿರುತ್ತೆ ಇವ್ರದ್ದು ಅಂತಂದ್ರೆ, ಯಾವ
ಯಾವದೆ ಕಾರಣಕ್ಕೂ ಸಹಿತ ಹೈ ಇಕ್ವಿಪ್ಡ್ ಆಗಿರುವಂತ ಏನಂದ್ರೆ ಶಸ್ತ್ರಾಸ್ತ್ರಗಳ ಮೂಲಕವಾಗಿ ಇವರನ್ನ ಏನಂದ್ರೆ ಟ್ರೇನಿಂಗ್ ಅನ್ನು ಪಡೆದುಕೊಂಡಿರೋದಿಲ್ಲ ಅಂದ್ರೆ ಆರಂಭಿಕ ಹಂತಗಳಲ್ಲಿ ಅವರು ಟ್ರೇನಿಂಗ್ ಅನ್ನು ಪಡೆದುಕೊಂಡಿರುವಂತದ್ದು ಮತ್ತೆ ಟ್ರೇನಿಂಗ್ ತೆಗೆದುಕೊಳ್ಳೋದಕ್ಕೆ ಬೇರೆ ಬೇರೆ ರಾಜ್ಯಗಳದ ಯುವಕರನ್ನ ಸಹಿತ ಏನಂತಂದ್ರೆ ಸೆಲೆಕ್ಟ್ ಮಾಡುವಂತ ರೀತಿ ಇದಲ್ಲ ಬಹಳಷ್ಟು ರೋಚಕದ ವಿಚಾರ ಅದು ಕಾರಣ ಏನು ಅಂದ್ರೆ ಈ ಒಂದು ಭಯೋತ್ಪಾದನೆ ಸಂಘಟನೆಯಲ್ಲಿ ಭಾಗಿಯಾಗೋದಕ್ಕೆ ಏನ ಕೇರಳ ಆಗಿರಬಹುದು ತಮಿಳುನಾಡು ಆಗಿರಬಹುದು ಮತ್ತೆ ಬೇರೆ ಬೇರೆ ಏನಂದ್ರೆ ದಕ್ಷಿಣ ಭಾರತದ ರಾಜ್ಯಗಳ ಯುವಕರನ್ನ ಆಯ್ಕೆ ಮಾಡಿಕೊಂಡಿರುವಂತ ರೀತಿ ಮತ್ತೆ ಅವರ ಜೊತೆಗೆ ನಿರಂತರವಾಗಿ ಸಭೆಗಳನ್ನು ಮಾಡಿರುವಂತದ್ದು ಮತ್ತೆ ಅದರ ಜೊತೆಗೆ 6 ಮತ್ತೆ 7ನೇ ತಾರೀಕು ಇದಕ್ಕಾಗಿ ಪ್ರತ್ಯೇಕವಾದಂತ ಪಾಟ್ನಾದಲ್ಲಿ ಒಂದು ಸಭೆಯನ್ನ ಮಾಡುತ್ತಾರೆ ಆ ಸಭೆಯಲ್ಲಿ ನಿರ್ಧಾರ ಆಗುವಂತದ್ದು ಪ್ರಧಾನಿ ಅವರನ್ನ ಯಾವ ರೀತಿಯಾಗಿ ಸಾಯಿಸಬೇಕು ಯಾವ ರೀತಿಯಾಗಿ ಅವರಿಗೆ ಹತ್ಯೆಯನ್ನ ಮಾಡಬೇಕು ಅನ್ನುವಂತ ವಿಚಾರ ಏನೋ ಚರ್ಚೆಯನ್ನ ಮಾಡುತ್ತಾರೆ ಆ ಚರ್ಚೆ ಮಾಡುವಂತ ಸಂದರ್ಭದಲ್ಲೂ ಸಹಿತ ಅವರು ಟ್ರೇನಿಂಗ್ ಅನ್ನು ಕೊಡುವಂತದ್ದು ಯಾವ ರೀತಿಯಾಗಿದೆ ಅಂತಂದ್ರೆ ಯಾವ ರೀತಿಯಾಗಿ ಚಾಕುಗಳನ್ನು ಬಳಕೆಯನ್ನ ಮಾಡಬೇಕು ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಬೇಕು ಇದೆಲ್ಲದರ ಬಗ್ಗೆನೂ ಸಹಿತ ಏನಂದ್ರೆ ಟ್ರೇನಿಂಗ್ ಅನ್ನು ಕೊಡುವಂತ ಕೆಲಸವನ್ನ ಮಾಡುತ್ತಾರೆ ಇದಕ್ಕಾಗಿ ಏನಂದ್ರೆ ಇಸ್ಲಾಮಿಕ್ ಕಂಟ್ರಿ ಮಾಡೋದು ಇವರ ಮೂಲವಾದಂತ ಉದ್ದೇಶ ಅನ್ನುವಂತದ್ದು ಸಹಿತ ಆ ಒಂದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಸ್ಲಾಮಿಕ್ ಕಂಟ್ರಿ ಅಂದ್ರೆ ಯಾವ ರೀತಿಯಾಗಿ ಈಗಾಗಲೇ ಏನಂದ್ರೆ ಬೇರೆ ಬೇರೆ ದೇಶಗಳು ಇದಾವಲ್ಲ ಇಸ್ಲಾಮಿಕ್ ಕಂಟ್ರಿಗಳು ಆ ರೀತಿಯಾಗಿ ಅವರು ಟಾರ್ಗೆಟ್ ಸಹಿತ ಇಟ್ಕೊಂಡಿದ್ದಾರೆ 2047 ಕ್ಕೆ ಭಾರತವನ್ನ ಇಸ್ಲಾಮಿಕ್ ಕಂಟ್ರಿ ಆಗಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಅದಕ್ಕೆ ಬೇಕಾಗಿರತಕ್ಕಂತದ್ದು ಮೊದಲು ಆರಂಭಿಕ ಹಂತಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಯನ್ನ ಮಾಡಬೇಕು ತದನಂತರ ಇಸ್ಲಾಮಿಕ್ ವಿಚಾರಗಳನ್ನು ದೇಶದ ತುಂಬಾ ಇಲ್ಲನಂತ ಪಸರಿಸುವಂತ ಕೆಲಸವನ್ನ ಮಾಡಬೇಕು ಅದಕ್ಕಾಗಿ ಅವರು ಬಿತ್ತಿ ಚಿತ್ರಗಳನ್ನು ಸೇತರಡಿ ಮಾಡ್ಕೊಂಡಿದ್ರು ಮತ್ತೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ